ಕೊಡ್ತೀವಿ ಸೇರಿಸ್ಕೊಳ್ಳಿ. ಅವ್ರು ಎಷ್ಟು ಕಾಲ ಬರ್ತೀರಲಿ, ಅವ್ರು ಏನೇನ ಇನ್ಫ್ಲೂಯೆನ್ಸ್ ಮಾಡ್ತೀವಿ. ನಾವು ರಸ್ತೆಯಲ್ಲಿ ಮಾಡಿದೀವಂತ ಅನಾಥರಿಗೆ ಮಾತ್ರ ಯಶ್. ಯಾರೇ ಬಂದು ನಮ್ಮ ಯೋಗೇಶ್ ನಿಮ್ಮ ತುಂಬ ಕ್ಲೋಸ್ ಫ್ರೆಂಡು, ನಮ್ಮ ದೊಡ್ಡಪ್ಪನ ಮಗ ಒಬ್ಬ ಇದನ್ನು ಸೇರಿಸ್ಕೊಂಡು ನಾನು ಸೇರಿಸ್ಕೊಳ್ಳಿ. ನಮ್ದು ಏನಿದ್ರು ಅನಾಥರು, ಪ್ರಗತಿಗಳು, ರಸ್ತೆಯಲ್ಲಿ ಮಾಡಿದಂಥ ವ್ಯಕ್ತಿಗಳು ಮಾತ್ರ. ಆಮೇಲೆ ಯಾವುದೇ ನನ್ನ ಆಶ್ರಮದ ಹೆಸರು ಟೆಲಿಕಾಲಿಂಗ್ ಮಾಡೋದಿಲ್ಲ, ಹೋಟ್ಲುಗಳಿಗೆ ಬಾಕ್ಸ್ ಸಿಕ್ಕೋದಿಲ್ಲ, ಸಿಗ್ನಲ್ಗಳಲ್ಲಿ ಹುಡುಗರನ್ನ ನಿಲ್ಸೋದಿಲ್ಲ, ಇದ್ಯಾವುದು ಇವತ್ತಿಗೂ ನಾನು ಮಾಡುವುದಿಲ್ಲ. ನನ್ನ ಗೇಟ್ ದಾಟ್ ಆಚೆ ಹೋಗುವಿಲ್ಲ. ಮುಂದಿನ ಡೊನೇಷನ್ ಕೊಡಿ ಅಂತ ನನ್ನ ವಿಡಿಯೋ ಮುಖಾಂತರ ಕೇಳ್ತೀನಿ. ಇಷ್ಟ ಆದವ್ರು ಕೊಡ್ತಾರೆ, ಇಷ್ಟಪಡೋರು ಇಲ್ಲಿಗೆ ಬಂದು ಕೊಡ್ತಾರೆ. ಅದರಲ್ಲಿ ನಾನು ಇವತ್ತು 120 ಜನ ದೇವರ ಮಕ್ಕಳನ್ನ ನೋಡ್ಕೊಳ್ತಾ ಇದ್ದೆ. ಸೊ ಯಾವುದೇ ಅಪೇಕ್ಷೆ ಇಲ್ಲ, ಬಲವಂತ ಇಲ್ಲ, ನೀವೇ ಕೊಡಿ ಕೊಡಲೇಬೇಕು ಅಂತ ಯಾವುದೇ ಬಲವಂತ ಇಲ್ಲ. ಖುಷಿ ಇದ್ರೆ, ನಮ್ಮ ಆಶ್ರಮದ ನಂಬಿಕೆ ಇದ್ರೆ, ಪ್ರೀತಿ ಇದ್ರೆ, ಇಲ್ಲೊಂದು ಒಳ್ಳೇದಾಗ್ತಿದೆ ಅಂತ ನಿಮ್ಗೆ ಅನ್ಸಿದ್ರೆ ನೀವು ಯಾವತ್ತಾದರೂ ಬಂದು ಮಾಡ್ಬೋದು. ಇವತ್ತು ನೀವು ಬಂದಿದ್ದೀರಾ, ನಾಳೆ ಏನೋ ನೀವು ಇಷ್ಟೊಂದು ಜನ ಬಂದಿದ್ರಿ, ಒಂದು ತಿಂಗಳಲ್ಲಿ ನಮ್ಗೆ ಕಷ್ಟ ಇದೆ ಏನಾದ್ರು ಹೆಲ್ಪ್ ಮಾಡಿ ಅಂತ ನಾವು ನಾಳೆ ನಿಮ್ಗೆ ಫೋನ್ ಮಾಡೋಣ. ಪ್ರೀತಿ ವಿಶ್ವಾಸಕ್ಕೆ ಫೋನ್ ಮಾಡ್ಬೋದು ಬಿಟ್ಟರೆ ಈ ಆಶ್ರಮ ಸಹಾಯ ಮಾಡಿ ಅಂತ ಫೋನ್ ಮಾಡೋಣ. ಗಾಡಿ ಮುಂದೆ ನಿಲ್ಸ್ಬಿಟ್ಟು ಬಂದು ಪೆಟ್ರೋಲ್ ಬೆಂಕಿ ಡ್ರೈವರ್ಗೆ ಆಗೋ ಯೋಗ್ಯತೆ ಇಲ್ಲ ಬಿಡಿ. ಡ್ರೈವರ್ ಇರ್ತಾರೆ, ಮೊದಲು ತಪ್ಪು ಮಾಡ್ಬಿಟ್ಟಿದ್ದಾರೆ. ಯಾರನ್ನೋ ಡ್ರೈವರ್ ತಪ್ಪು ನೋಡಿ, ಅವ್ರ ಜೀವನ ನೋಡ್ಕೊಂಡ್ ತಿಂತಾ ಇದ್ರ, ಎಲ್ಲ ಕಾಲಿದ್ದೀರ, ಎಲ್ಲ ಒಂದು ಏನೋ ಮಾಡ್ಕೊಂಡ್ ತಿಂತಾ ಇದ್ರ, ಏನೋ ಒಂದು ಮಾಡಾರಪ್ಪ ನೀವು ಕಾಲಿನ ಮಾಡ್ಕೊಂತೀವಿ. ಉಳ್ಳ ಹೋಗಿದ್ದು ಅಲ್ಲೇ ಕೊಳ್ತೋಗಿರೋ ಲಕ್ಕ ನಮ್ಗೆ ಯಾವಾಗ ಬದಲಾಗತ್ತೋ ಏನೋ ಗೊತ್ತಿಲ್ಲ. ಅದಕ್ಕೊಂದು ಉದಾಹರಣೆ ನಿಜವಾಗಿಲ್ವ ಸರ್? ಇವ್ರ ನಿಶ್ಚಿತ 2.5 ವರ್ಷ ಆಯ್ತು. ಈ 2.5 ವರ್ಷದಲ್ಲಿ ಇಡೀ ಕರ್ನಾಟಕದ ಇವ್ರು ನೋಡಕ್ಕೆ ಸಾವಿರಾರು ಜನ ಬರ್ತಾನೆ. ಏನು ಒಂದಿದ್ದೇ ಇದೆ ರಾಮಾಯಣ ಪ್ರಸಾದ್ ತಗೊಂಡು ನೋಡಿ, ಚೇರ್ ಮೇಲೆ ಕುಣಿಸಿ ಕೋಟಿ ಗಟ್ಟಲೆ ದುಡ್ಡಿದ್ರು. ವಿಧಾನಸೌಧನೇ ನಮ್ಮದೇ ಆದರೂ ನೆಮ್ಮದಿ ಇಲ್ಲ. ಆ ನೆಮ್ಮದಿ ಇಲ್ಲ ಮೇಲೆ ಮನುಷ್ಯನ ಬದುಕೇ ಅಲ್ಲ. ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ದೇವರ ಮಕ್ಕಳ ಜೊತೆಯಲ್ಲಿ ಅವರ ಹೊಟ್ಟೆಯನ್ನು ತುಂಬಿಸುವಂಥ ಪ್ರಯತ್ನ, ಜೊತೆಗೆ ಹೊಸ ವರ್ಷವನ್ನು ವಿಭಿನ್ನ ರೀತಿಯಲ್ಲಿ, ವಿಶೇಷ ರೀತಿಯಲ್ಲಿ, ಅರ್ಥಪೂರ್ಣವಾಗಿ ಒಂದು ಹೊಸ ವರ್ಷವನ್ನು ಆಚರಣೆ ಮಾಡ್ತಿರೋದಕ್ಕೆ ನಿಮಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ ಸರ್. ತುಂಬ ಸಂತೋಷ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಇವತ್ತು ಹೊಸ ವರ್ಷ ಅಂತೇಳಿ ಎಷ್ಟೋ ಜನ ಮೋಜು ಮಸ್ತಿ ಮಾಡಿ, ಪಾರ್ಟಿ ಮಾಡಿ, ಪಬ್ಗಳಿಗೋಗಿ ಲಕ್ಷಾಂತರ ರೂಪಾಯಿ ಸಾವಿರಾರಂಥದ್ದನ್ನ ವೇಸ್ಟ್ ಮಾಡೋದನ್ನ ನಾವು ನೋಡಿದ್ದೀವಿ. ಆದರೆ ಇವತ್ತು ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳನ್ನ ಹೊಟ್ಟೆ ತುಂಬಿಸ್ಬೇಕು ಅಂತೇಳಿ ನೀವೆಲ್ಲರೂ ಬಂದು ಅವರ ಹೊಟ್ಟೆ ತುಂಬಿಸೋ ಒಂದು ಸಣ್ಣ ಪ್ರಯತ್ನ ಮಾಡಿರೋದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಸರ್. ಈ ಒಂದು ಸಂಘಟನೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀಲಿ, ನಿಮ್ಮ ಶಕ್ತಿ ಇನ್ನೂ ದೂರಾಗಲ್ಲ, ಸಾವಿರಾರು ಲಕ್ಷಾಂತರ ಜನ ನಿಮ್ಮ ಒಂದು ಸಂಸ್ಥೆಗೆ ಜೊತೆಯಾಗುವಂತ ನಿಮ್ಮಂಥ ಶಕ್ತಿಯ ಭಗವಂತ ಶನೀಶ್ವರ ಸ್ವಾಮಿ ಅವರು ಕರುಣಿಸ್ಲಿ. ನಮ್ಮ ಒಂದು ಆಶ್ರಮದ ಬಗ್ಗೆ ಏನೇಳಕ್ಕೆ ಇಷ್ಟಪಡ್ತೀರಿ, ಹಾಗೆ ಇಲ್ಲಿ ಬಂದಿರತಕ್ಕಂಥ ಸಂಸ್ಥಾಪಕರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಮತ್ತೆ ಕಾರ್ಯದರ್ಶಿಗಳು, ಪ್ರತಿಯೊಬ್ಬರು, ಈ ಒಂದು ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ನಮ್ಮ ಒಂದು ಸಂಸ್ಥೆ ಬಗ್ಗೆ ತಾವು ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಆಶ್ರಮ ಅಂದ್ರೆ ನಾವೆಲ್ಲ ಅನ್ಕೊಂಡು ಬಂದ್ವಿ, ಇಲ್ಲಿ ಬಂದಾಗ ದೇವಸ್ಥಾನ ಸ್ವಾಮೀಜಿಯವರಿದ್ದಾರೆ ಇಲ್ಲಿ, ಯಾವುದೇ ಕಾರಣಕ್ಕೂ ತಪ್ಪು ನಡೆಯಲಿಕ್ಕೆ ಅವಕಾಶನೇ ಇಲ್ಲ. ಯಾಕೆಂದ್ರೆ ನಮ್ದು ಶನೇಶ್ವರ ಸ್ವಾಮಿ, ನಮ್ಮ ಸಿದ್ಧಗಂಗಾ ಸ್ವಾಮಿ, ನಾನು ನಮ್ಮೆಲ್ಲ ಚಾಲಕರು ಕೇಳ್ಕೊಳೋದು, ಇವತ್ತು ನಮ್ಮ ನಡಮರಗಟ್ಟು ದೇವಾಲಯ ದೇವರ ಅವರು ಹೇಳಿದ್ದು, ನಾವು ಅಧ್ಯಕ್ಷ ಆಗಿದ್ದು ನಮ್ಗೆ ಈ ತರ ಬಂದಿರಲಿಲ್ಲ, ಅವರು ಈ ಥರ ಹೋಗ್ಬೇಕು ಹೊಸ ವರ್ಷಕ್ಕೆ ಅಂದಾಗ ಆಯಿತು ಅಂತ ನಾವು ಅವ್ರಿಗೆ ಕೈ ಜೋಡಿಸಿದ್ವಿ. ಏನು ಇವತ್ತು ನಾವು ಶುರು ಮಾಡಿದ್ವಿ, ನಮ್ಮ ಎಲ್ಲ ಚಾಲಕರು ಕೇಳ್ಕೊಳೋದು, ನೀವು ಈ ಕಡೆ ಫ್ರೀ ಇದ್ದಾಗ ದಯವಿಟ್ಟು ನಿಮ್ ಏನಾದರೂ ನಿಮಗೆ ಸಪೋರ್ಟ್ ಮಾಡೋಂಗಿದ್ರೆ ಜನಶ್ರೀ ಆಶ್ರಮ ಸಪೋರ್ಟ್ ಮಾಡಿ. ಯಾವಾಗಲೂ ಈಗೇನು ದೇವ್ರ ಮಕ್ಕಳು ಅಂತ ಹೇಳಿದ್ರು, ಆ ದೇವ್ರ ಮಕ್ಕಳ ಜೊತೆ ನಾವು ಸೇರಿ ನಾವು ಒಂಚೂರು ಏನು ಪುಣ್ಯ ಕಟ್ಕೊಳ್ಳೋಣ. ಈ ಆಶ್ರಮ ಇದೇ ರೀತಿ ದೊಡ್ಡ ಮಟ್ಟದಲ್ಲಿ ಯೋಗೇಶ್ವರ ನೇತೃತ್ವದಲ್ಲಿ, ಯೋಗೇಶ್ವರ ನಾವು ಫೋನಲ್ಲಿ ನೋಡ್ತಾ ಇದ್ವಿ, ತುಂಬ ವಿಡಿಯೋಗಳನ್ನೆಲ್ಲ ನಮ್ಮ ಚಾಲಕರು ನಿಮ್ಮ ಬಗ್ಗೆ ತುಂಬ ಅಭಿಪ್ರಾಯ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದೆ. ನೀವೊಬ್ಬರು ಚಾಲಕರು ಅಂತ ಹೇಳಿ ಅದು ನಮಗೆ ಹೆಮ್ಮೆಯ ವಿಷಯ. ನಮ್ಮ ಚಾಲಕರು ಈ ಮಟ್ಟಕ್ಕೊಂದು ಆಶ್ರಮ ನಡೆಸ್ತಾ ಇದ್ದಾರೆ,
ಆ ಸ್ವಾಮಿ ಆಶೀರ್ವಾದದಿಂದ ದೊಡ್ಡ ಮಟ್ಟಕ್ಕೆ ಇದು ಬೆಳೆಯಲಿ. ನಾವು ನಿರಂತರವಾಗಿ ನಿಮ್ಮ ಜೊತೆ ಇದ್ದು ನಮ್ಮ ಕೈಯಲ್ಲಿ ಏನು ಶಕ್ತಿ ಅನುಸಾರವಾಗಿ ಪ್ರತಿ ವರ್ಷ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತೇಳಿ ಈ ನಮ್ಮೆಲ್ಲ ಸಾರ್ವಜನಿಕರಿಗೂ ಹೊಸ ವರ್ಷದ ಶುಭಾಶಯಗಳು ಅಂತ ನನಗೆ ಬರಲಿಕ್ಕೆ ಅವಕಾಶ ಕೊಟ್ಟದ್ದನ್ನೆಲ್ಲ ಚಾಲಕರ ವೃಂದಕ್ಕೂ ಸಹ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ದಿನ ನಾವು ಭಗವಂತನ ಕೈ ಮುಗಿಯೋ ಬಂದು ನೋಡಿ ಭಗವಂತನ ನಮ್ಮ ಕೈ ಮುಗಿಬೇಕಾಗ್ತದೆ. ಯಾಕಂದರೆ ಇವ್ರು ಮಾಡ್ತಾ ಇರೋವಂಥ ಸೇವೆ ಭಗವಂತನ ಬಿಸ್ತಾ ಇದೆ. ನಾವು ಅವರೊಬ್ಬರು ಚಾಲಕರಾಗಿ ಒಂದು ಆಶ್ರಮ ಮಾಡ್ತಾಯಿದ್ದಾರೆ, ಅವರು ಮಾಡಿದ್ದಾರೆ. ನಮ್ಮ ಬೀಸಾಟೋ ಕಡೆಯಿಂದ ಬಂದಿವತ್ತಿನ ದಿನ ಕ್ಷೇತ್ರದಲ್ಲಿ ಅಂತ ಎಲ್ಲ ಒಂದು ಟೀಮ್ ಎಲ್ಲರೂ ಸೇರಿ ಒಂದು ನಮ್ಮ ಕೈಲಾದಂಥ ಅವ್ರಿಗೂ ಒಳ್ಳೆಯದಾಗಲಿ ನಿಮ್ಗೂ ಒಳ್ಳೆಯದಾಗಲಿ. ಇನ್ನೂ ಎಲ್ಲ ಯಾರ್ಯಾರು ನಮ್ಮ ಚಾಲಕ ಇದ್ದೀರಿ ಇವತ್ತಿನ ದಿನ ನೋಡಿ ಒಂದು ಪಾರ್ಟಿ ಮಾಡ್ತೀರಾ, ಇನ್ನೊಂದು ನೀವು ಹೊಸ ವರ್ಷ ಎಲ್ಲರೂ ಪಾರ್ಟಿ ಅಂತೇಳಿ ಮಾಡ್ತಾರೆ. ಆದರೆ ಇವತ್ತಿನ ದಿನ ನಾವು ನಮ್ಮ ಕೈಲಾದಂಥದ್ದು ದೇವಸ್ಥಾನಕ್ಕೆ ಈ ದೇವಸ್ಥಾನಕ್ಕೆ ಪ್ರತಿಯೊಬ್ಬರು ಬನ್ನಿ ನಮ್ಮ ಕೈಲಾದಂಥ ಮುಂದೆ ಮುಂದೆ ಮಾಡ್ಕೊಂಡು ಬಂದ ಅಂತ ಎಲ್ಲ ಚಾಲಕರು ಬನ್ನಿ. ನಾನು ಒಬ್ಬ ಟ್ಯಾಕ್ಸಿ ಡ್ರೈವರ್ ಆಗಿ ತುಂಬ ಕಷ್ಟಪಟ್ಟು ಇಲ್ಲಿವರೆಗೂ ಬಂದಿದ್ದೀನಿ. ಇವತ್ತು ಬರೋಬ್ಬರಿ 125 ಜನ ದೇವ್ರ ಮಕ್ಕಳು ಇದ್ದಾರೆ. ಪ್ರತಿಯೊಬ್ಬರಲ್ಲಿ ಬೇಡ್ಕೊಳ್ಳೋದೊಂದೇ, ನೀವು ಇಲ್ಲಿಗೆ ಬಂದು ಸಹಾಯ ಮಾಡಿ ಅಥವಾ ಅಲ್ಲಿಂದನೇ ಮಾಡಿ ಪರವಾಗಿಲ್ಲ, ನಿಮ್ಮ ಕೈಲಾದಂಥ ಸಹಾಯ 1 ರೂಪಾಯಿ ನೀವು 1 ರೂಪಾಯಿ ಡೊನೇಟ್ ಮಾಡಿದ್ರು ಕೂಡ ಎಷ್ಟೋ ಜನರಿಗೆ ಹೆಲ್ಪ್ ಆಗುತ್ತೆ. ನೀವು ಆ ದುಡ್ಡನ್ನು ಎಲ್ಲೋ ಬೀಡಿನೋ ಸಿಗರೇಟೋ ಮತ್ತೊಂದು ಮಗದಕ್ಕೆ ಖರ್ಚು ಮಾಡೋದು 10 ರೂಪಾಯಿ 20 ರೂಪಾಯಿ 30 ರೂಪಾಯಿ ನಾನು ಕೇಳ್ತಾ ಇಲ್ಲ, 1 ರೂಪಾಯಿನ ಈ ಆಶ್ರಮಕ್ಕೋಸ್ಕರ ಪ್ರತಿದಿನ ನೀವು ಡೊನೇಟ್ ಮಾಡಿದ್ರೆ ಇನ್ನೂ ಅನೇಕ ಜನರಿಗೆ ಸಹಾಯ ಸಿಗುತ್ತೆ. ಇದೇ ಜನವರಿ ತಿಂಗಳಲ್ಲಿ ನಾನು ಇನ್ನೂ 5,000 ಜನ ಸಾಕುವಂತ ಒಂದು ಹೊಸ ಯೋಜನೆಗೆ ನಾನು ಕೈ ಹಾಕ್ತಾ ಇದ್ದೀನಿ ಸರ್. ಇಡೀ ಕರ್ನಾಟಕ ನನ್ನ ಜೊತೆಲಿದೆ ಅಂತ ನಾನು ನಂಬಿದ್ದೀನಿ. ಎಲ್ಲರೂ ಪ್ರೀತಿ ವಿಶ್ವಾಸ ಅಷ್ಟಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲರೂ ಸಪೋರ್ಟು ಆಶೀರ್ವಾದ, ನಿಮ್ಮೆಲ್ಲರೂ ಆಶೀರ್ವಾದ ಬೇಕು. ಬರೋಬ್ಬರಿ 5,000 ಜನ ಮಲಗೋದಕ್ಕೆ ವ್ಯವಸ್ಥೆ, ಅದು ಸೊಂಡೆಗುಪ್ಪ ಗ್ರಾಮದಲ್ಲಿ ಅತಿ ಬೇಗ ಆಗ್ತಾ ಇದೆ. ಅದನ್ನು ಯಾವಾಗ ಏನು ಅಂತ ಇದೇ ತಿಂಗಳು ಅನೌನ್ಸ್ ಮಾಡಬೇಕಂತ ಕೂಡ ಅಂದ್ಕೊಂಡಿದ್ದೀನಿ. ನೀವೆಷ್ಟೋ ಜನ ನನಗೆ ಸಹಾಯ ಮಾಡಿದ್ದೀರಾ, 1 ರೂಪಾಯಿ ಕೊಟ್ಟಿದ್ದೀರಾ, 10 ರೂಪಾಯಿ ಕೊಟ್ಟಿದ್ದೀರಾ, 1 ಅಡಿ ಜಾಗ ಕೊಟ್ಟಿದ್ದೀರಾ, ಆ ದುಡ್ಡನ್ನೆಲ್ಲ ನಾನು ವೇಸ್ಟ್ ಮಾಡಿಲ್ಲ, ಒಂದು ಒಳ್ಳೆ ಜಾಗಕ್ಕೆ ಹಾಕಿದ್ದೀನಿ. ಅದನ್ನು ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ಹೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದು ಕೂಡ ಆ ಜಾಗ ಕೂಡ ನನ್ನ ಹೆಸರಲ್ಲಿ ಇರೋದಿಲ್ಲ, ಸಂಸ್ಥೆಯ ಹೆಸರಲ್ಲಿ ಇರುತ್ತೆ ಸರ್.